Silli Lalli, Silli Lalli, Silli Lalli, wow, wow. ಕೋಪ ಮಾಡ್ಕೋಬೇಡಿ ಡಾಕ್ಟರ್ ಆರೋಗ್ಯಪ್ಪನ ಹತ್ರಕ್ಕೆ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಕಾಯಿಲೆ ವಿಷಯ ಮಾತಾಡದೇ ಇಲ್ಲ. ಮನೆ ವಿಷಯ ಸಿನಿಮಾ ವಿಷಯ ಎಲ್ಲ ಮಾತಾಡ್ತಾರ? ಆಯ್ತು ಬಿಡ, ಇನ್ಮೇಲೆ ನಾನು ಅದೇ ಮೆಥಡ್ ಅನ್ನ ಫಾಲೋ ಮಾಡ. ನಾಲ್ಗೆ ಎಲ್ಲಾಗುತ್ತೆ? ಈ ಕೈ ಬೆರಳುಗಳನ್ನ ನೋಡಿದ್ರೆ ಚೆನ್ನಾಗಿ ಹೇಳಿದ್ರಿ. ಅದು ಹಾಳಾಗೋಗ್ಲಿ ಬಿಡಿ. ಜಪಾನೀಸ್ ಟ್ರೀಟ್ಮೆಂಟ್. ನೀವ್ ಈ ತರ ಚೆಕ್ ಮಾಡಿದ್ರೆ ಯಾವ ಲೇಡಿ ಪೇಷಂಟ್ಸ್ ಬರಲ್ಲ ಅಷ್ಟೇ.
ಬಡಿಲಿಲ್ಲ ಅಂದಿದ್ರೆ ಅಯ್ಯಮ್ಮ ನಿಮ್ಮ ಮನೆಗೆ ಹೋಗಿ ಎಲ್ಲ ಹೇಳ್ತಿದ್ರು, ಆಗ ಅವರೆಲ್ಲ ಸೇರ್ಕೆ ನಿಮಗೆ ಬಡಿತಿದ್ರು. ನಾನು ನನ್ಗೋಸ್ಕರ ಮಾಡ್ಕೊಂಡ, ಎಲ್ಲ ನಿಮ್ಗೋಸ್ಕರ ತಾನೆ. ಇದು ನಿನ್ ಕ್ಲಿನಿಕ್ ಅಲ್ಲಿ ನಡೆದಿರೋ ಕಥನ ಇದು? ಪ್ರಾಣನ ಅಲ್ಲ ಅಣ್ಣ, ಬಿಪಿ ಆಪರೇಟರ್ಸ್ ಹೋದಾಗೆ ಅಂದೆ. ನೀನು ಕ್ಲಿನಿಕ್ ಹತ್ರ ಹೋಗಿದ್ಯಾ? ಯಾಕೆ ಹೋಗ್ತಾನ? ನಿಮ್ಮ ಮತ್ತೆ ಕ್ಲಿನಿಕ್ಗೆ ಯಾವ ಪೇಷಂಟ್ ಕರ್ಕೊಂಬಂದಂತೆ, ನಾನು ಹೋಗ್ಬೇಕಂತೆ ಬರ್ಬೇನು. ಒಂದು ರಾಧ ಅಂತ ಆಗ್ಬಿಟ್ಟಿದೆ ಕಣ. ಅಪ್ಪ ನನಗೆ ಜಾಸ್ತಿ ಟೈಮ್ ಇಲ್ಲ, ಮೂರನೇ ಕ್ರಸ್ಸಲ್ಲಿ ತಿಥಿ ಹುಟ್ಟುಕೋಬೇಕು, ಅದೇನ್ ಬೇಗ ಹೇಳು.
ಇಂಜೆಕ್ಷನ್ ಕೊಟ್ಬಿಟ್ಟು 100 ಪ್ರಯೋಜನ ಆಗಿಲ್ಲ ಕಣೆ. ಕರೆಕ್ಟ್ ಆಗಿ ಫಾಲೋ ಮೀ. ನಾನು ಯಾರಿಗಾದ್ರೂ ಇದನ್ನು ಕೊಟ್ಟಿದ್ರೆ ತಾನೇ ಒಬ್ಬರ ಮೇಲೆ ಒಬ್ರು ತಪ್ಪು ಹಾಕೊಳ್ಳೋದನ್ನ ಬಿಟ್ಟು ಅವಳು ನಾಪತ್ತೆ ಆಗಿದ್ದಾಳೆ ಅಂತ ನಂಬ್ಕೋತಾರೆ. ನಾನು ಪೊಲೀಸರನ್ನ ಕಂಡಾಗ ಸಾಮಾನ್ಯವಾಗಿ ಹೆದರ್ಕೋತೀನಿ. ಸಾಮಾನ್ಯವಾಗಿ ಹುಡುಗಿರೆಲ್ಲ ಹುಡುಗಿರೆಲ್ಲ 20 ವರ್ಷದವರೇ ಆಗಿರ್ತಾರಲ್ಲ. ಯಾಕಮ್ಮ
ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಜಾಗ ಹೇಳೋರಿ ಮೋರಿಗ್ ಬಿಸಾಕ್ಬಿಡ್ತೀವಿ, ಅಲ್ಲೇ ಬಿಸಾಕ್ಬಿಡ್ತೀವಿ. ಬರೀ ಮಜ್ಜಿಗೆ ಅಲ್ಲ, ಒಗ್ಗರಣೆ ಚೆನ್ನಾಗಿ ಹಾಕಿ ಮಸಾಲಾ ಮಜ್ಜಿಗೆ ಮಾಡ್ಕೊಂಬನ್ನಿ. ಆಯ್ತಾಯ್ತು ಮಾಡ್ತೀನಿ. ಇಲ್ಲ ಅಂದ್ರೆ ನಾನ್ ನೋಡಿದ್ರೆ ಏಟ್ಗೆ ಪರ್ಮನೆಂಟ್ ಆಗಿ ಮನೆ ಕೊಡ್ಬೇಕು. ಲೇ ವಿಟ್ಲ, ಅಕಸ್ಮಾತ್ ಈ ಇಂಜೆಕ್ಷನ್ ಇಂದ ಅವಳೇನಾದ್ರೂ ಎಚ್ಚರ ಆದ್ರೆ ಏನಿಂದ ಇಳಿಸಿ ಮನೆ ಕಳಿಸ್ಬಿಡೋಣ. ಎಚ್ಚರ ಆಗ್ಲಿಲ್ಲ ಅಂದ್ರೆ ಅಟ್ಟದಿಂದ ಇಳಿಸಿ ಚಟ ಕಟ್ಬಿಡೋಣ. ನೀವೇ ಎಲ್ಲಿ ಸಿಗಾಕೊಂಡ್ರಲ್ಲ ಖುಷಿಲೇ ಬಿಡಕಣ.